ಯಾರಿಗೂ ಗೊತ್ತಾಗದಾಗೆ ಮದುವೆ ಆಗೋದಕ್ಕೆ ಮಾಧವ ಒಪ್ಪಲ್ಲ ನೋಡವ್ವ ನೀನು ಹೀಗೆ ಹೇಳಿದ್ರೆ ಅವನು ಒಪ್ತೇ ಇರಬಹುದು ನೀನು ಒಂದು ಕೆಲಸ ಮಾಡು ಅವನಿಗೆ ಒಂದು ಸುಳ್ಳು ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ಬಿಡು ಆಮೇಲೆ ಎಲ್ಲ ನಿಜ ಹೇಳಿ ಅವನತ್ರ ತಾಳಿ ಕಟ್ಕೊಂಡು ವಾಪಸ್ ಬಾ ಅವನು ಅಲ್ಲಿ ಒಪ್ಪಿಕೊಳ್ಳೋಕೆ ಮಾಡೋದು ನಿನ್ನ ಜವಾಬ್ದಾರಿ ನಿನ್ನ ಪ್ರೀತಿ ಮಾಡೋದಕ್ಕೆ ಒಪ್ಸಿದ್ಯಂತೆ ಇನ್ನು ಮದುವೆ ಆಗೋಕ್ಕೆ ಒಪ್ಸಕ ಆಗಕಿಲ್ವಾ ನೋಡವ್ವ ಮೀರಾ ಹೆಣ್ಣು ನಗ್ನಕ್ತಾ ಪ್ರೀತಿಯಿಂದ ಹೇಳಿದ್ರೆ ಎಂತ ಗಂಡಾದ್ರೂ ಐಸ್ ನಂಗೆ ಕರ್ಗೋಗ್ತಾನವ ಅವನು ಒಪ್ಪಿಕೊಂಡೆ ಒಪ್ಪಿಕೊತಾನೆ ಅಲ್ವಾ ಸುಕು ನೋಡವ್ವ ಮೀರಾ ಹೆಣ್ಣು ನಗ್ನಕ್ತಾ ಪ್ರೀತಿಯಿಂದ ಹೇಳಿದ್ರೆ ಎಂತ ಗಂಡಾದ್ರೂ ಐಸ್ ನಂಗೆ ಕರ್ಗೋಗ್ತಾನವ ಅವನು ಒಪ್ಪಿಕೊಂಡೆ ಒಪ್ಪಿಕೊತಾನೆ ಅಲ್ವಾ ಸುಕು ನೋಡ್ದೆ ನೋಡ್ದ್ಯಾ ಸುಕ್ಕುನು ಹೂ ಅಂದ್ಲು ಅವಳು ಹೇಳಿದ ಮೇಲೆ ಮುಗಿತು ಅವನು ಒಪ್ಪಿಕೊಂಡೆ ಒಪ್ಪಿಕೊತಾನೆ ಆದ್ರೆ ಚಿಕ್ಕು ನಾನು ಅವನನ್ನ ಎಲ್ಲಿ ಕರ್ಕೊಂಡು ಹೋಗ್ಲಿ ನೀರವ ನಾನು ಕೇಳೋದಾದ್ರೆ ಲಂಡನ್ ಕಳಿಸಿದ್ರೆ ಅಮೆರಿಕಾ ಹೋಗ್ತೀಯವ ತುಂಬಾ ದೂರ ಬೇಡ ಬೇಡವ ಇಲ್ಲೇ ಚಿಕ್ಕಮಂಗಳೂರಿಗೆ ಅದೇ ಸರಿ ನೋಡವ್ವ ಚಿಕ್ಕಮಂಗಳೂರು ಹತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಒಂದಿದೆ ತುಂಬಾ ಪ್ರಸಿದ್ಧಿ ಅಲ್ಲಿರೋ ಒಬ್ಬ ಅರ್ಚಕರು ನನಗೆ ಪರಿಚಯ ಅವ್ರಿಗೆ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿರ್ತೀನಿ ನೀನು ಒಂದು ಕೆಲಸ ಮಾಡು ಅಲ್ಲಿ ತಾಳಿ ಕಟ್ಟಿಸ್ಕೊಂಡು ಅಲ್ಲೇ ಒಂದು ದಿನ ಇದ್ದು ವಾಪಸ್ ಬಾ ನೀವಿಬ್ರು ಗಂಡ ಹೆಂಡತಿ ಅಂತ ಬಂದಾಗ ಇಲ್ಲಿ ಎಲ್ಲರೂ ಒಪ್ಪಿಕೊಳ್ಳಬೇಕಾಯ್ತದವ ಸರಿ ಚಿಕ್ಕು ನಾನು ಈಗಲೇ ಹೋಗಿ ಮಾದನ ವಿಷಯ ತಿಳಿಸ್ಬಿಡ್ತೀನಿ ಹೋಗ್ ಬಾರವ ಉಸಾರು ಹಾ ಹೋಗ್ ಬಾ ಪ್ರಶಾಂತ್ ಏನಪ್ಪ ಲವ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ಯಾ ಏನೋ ಮುಖ ನೋಡ್ತ್ಯಾ ಎದ್ದು ಹೋಗೋ ಅವಳು ನೋಡ್ಕೊಂಡು ನೀನು ಏನಾದರೂ ಲವ್ ಗಿವ್ ಅಂತ ಯಾವ್ದಾದ್ರು ಹುಡುಗಿ ಅಂತ ಬಿದ್ದೋ ಅಷ್ಟೇ ನೋಡು ಊ ಕಣ ಸುಕ್ಕು ಡಾರ್ಲಿಂಗ್ ಹೇಳೋದು ಕರೆಕ್ಟ್ ಆಗಿದೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ನೀನು ಏನಾದರೂ ಮೀರಾ ತರ ಆಡಿದ್ರೆ ಕಾಲ್ ಕಾಲ್ ಮುರಿದು ಬಿಡ್ತೀನಿ ಹೋಗ ಬದ್ಕೋ ಹೋಗ ಲವ್ ಸ್ಟೋರಿ ಕೇಳ್ಕೊಂಡು ಕೂತ್ಬಿಟ ಸುಕ್ಕು ಡಾರ್ಲಿಂಗ್ ಹೇಗಿದೆ ನನ್ನ ಮಾಸ್ಟರ್ ಪ್ಲಾನ್ ಪ್ಲಾನ್ ಅಂತ ಪ್ಲಾನ್ ರೀ ಅವರಿಬ್ರು ಓಡ್ ಹೋಗಿ ಮದುವೆ ಆಗಿ ಮನೆಗೆ ಬಂದ್ಬಿಟ್ರೆ ಈ ಮನೆ ದೊಡ್ಡ ರಾಗ ಅಂತಾನೆ ನಡೆದೋಗುತ್ತೆ ಅಲ್ಲ ರೀ ಮೀರನ್ನ ಮದುವೆ ಆಗೋಕೆ ಎತ್ತು ಕಟ್ಟಿದ್ ನಾವೇ ಅಂತ ನಿಮ್ಮ ಅಣ್ಣ ಹಿಂಗ ಏನಾದ್ರೂ ಗೊತ್ತಾಗೋದ್ರೆ ಅಷ್ಟೇ ನಮ್ ಕತೆ ಏನು ಗೊತ್ತಾಗಲ್ಲ ಕಣೆ ಈ ಮನೆ ಘನತೆ ಗೌರವನ ಮಣ್ಣುಪಾಲು ಮಾಡಿ ಓಡ್ ಹೋಗಿ ಒಬ್ಬ ಕೂಲಿಯವನ್ನ ಮದುವೆ ಆದ್ಲು ಅಂತ ನಮ್ಮ ಅಣ್ಣಯ್ಯ ಅವಳಿಗೆ ಕೊಡೋ ಶಿಕ್ಷೆ ಏನು ಗೊತ್ತಾ ಈ ಮನೆಯಿಂದ ಗೇಟ್ ಪಾಸ್ ಹೊರಗೆ ಹಾಕ್ಬಿಡ್ತಾನೆ ಆಮೇಲೆ ಆಸ್ತಿ ಎಲ್ಲ ಮೀರಾ ಕೈ ಸೇರಿದ್ರೆ ನಾವು ಅವಳ ಕಡೆ ಅಣ್ಣ ಏನತ್ರನೇ ಇದ್ರೆ ನಾವು ಇಲ್ಲೇ ಒಟ್ಟಿನಲ್ಲಿ ಆಸ್ತಿ ಎಲ್ಲಿದೆಯೋ ಅಲ್ಲಿಗೆ ನಮ್ಮ ಪಯಣ ಈ ಸಮಸ್ತ ಆಸ್ತಿನ ಅಂತ ನುಂಗಿ ನೀರು ಕುಡಿಯೋದೇ ನಮ್ಮ ಪರಮ ಗುರಿ ಹೆಂಗೆ ಸೂಪರ್ ನೀವು ಸೂಪರ್ ಐಡಿಯಾ ಕೊಟ್ಟನಲ್ಲ ನನಗೇನು ಇಲ್ವಾ ಏನು ಬೇಕು ಏನೋ ಮಾಧವ ದಿನಕ್ಕೊಂದು ಕೆಲಸ ಮಾಡ್ತೀಯಾ ಇವತ್ ನೋಡಿದ್ರೆ ಇದನ್ನ ಹತ್ತು ಕೂತಿದ್ಯಾ ನೀನ್ ಹುಡುಕೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಏನ್ ಮಾಡೋದಮ್ಮ ನಿಮ್ ತರ ಎಸಿ ರೂಮ್ ಅಲ್ಲಿ ಕೂತ್ರೆ ನಮ್ಮ ಹೊಟ್ಟೆ ಪಾಟ್ ನಡಿಬೇಕಲ್ಲ ಒಂದ್ 5 ನಿಮಿಷ ಬಂದೆ ಅದ್ ಸರಿ ಏನು ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು ಅಂದಿಯಲ್ಲ ಏನಾಯ್ತು ಮತ್ತೆ ನಮ್ ಚಿಕ್ಕಪ್ಪ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಿನ್ ಕೋರಿಕೆನ ಹೇಳ್ಕೋ ಆ ಅಮ್ಮನವರು ನಿನ್ ಕೋರಿಕೆ ನೆರವೇರಿಸ್ತಾರೆ ಅಂತ ಹೇಳಿದ್ರು ಕಣೋ ಎಲ್ಲಾ ಕಷ್ಟಗಳು ಪರಿಹಾರ ಆಗಿ ಸಲೀಸಾಗಿ ನಮ್ಮ ಮದುವೆ ಆಗುತ್ತಂತೆ ಕಣೋ ಅದಕ್ಕೆ ನಾಳೆ ಅಲ್ಲಿ ನಮ್ಮಿಬ್ಬರಿಗೋಸ್ಕರ ವಿಶೇಷ ಪೂಜೆ ಅರೇಂಜ್ ಮಾಡಿದಾರೆ ಕಣೋ ಅದಕ್ಕೆ ನಾವಿಬ್ರು ಹೋಗ್ಬೇಕು ಅದು ಇವತ್ತೇ ಹೋಗ್ಬೇಕು ಕಣೋ ಪ್ಲೀಸ್ ಮಾಧವ ಅಂದ್ರೆ ನಮ್ಮ ವಿಷಯ ನಿಮ್ ಚಿಕ್ಕಪ್ಪನಿಗೂ ಗೊತ್ತಾಗೋಯ್ತಾ ಇನ್ನು ಯಾರಿಗೆಲ್ಲ ಗೊತ್ತು ನಿಮ್ಮ ಮನೆಯಲ್ಲಿ ಏ ಎದ್ರು ಪುಕ್ಲ ಯಾಕೋ ಟೆನ್ಷನ್ ಮಾಡ್ಕೋತೀಯ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಗೆ ಸಪೋರ್ಟ್ ಕಣೋ ಏ ಮ್ಯಾಡಿ ನೀನ್ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೋಬೇಡ
ಅದನ್ನೆಲ್ಲ ನಾನು ನೋಡ್ಕೋತೀನಿ. ಆದ್ರೆ ಇವತ್ತು ಹೋಗ್ಬೇಕಷ್ಟೇ. ಪ್ಲೀಸ್ ಕಣೋ ಮಾಧವ, ಬೇಡ ಅನ್ಬೇಡ್ವೋ? ಅಲ್ಲ, ನಾಳೆ ನಿನ್ನ ಎಂಗೇಜ್ಮೆಂಟ್. ಈ ಮದುವೆ ನಿನಗೆ ಇಷ್ಟ ಇಲ್ಲ ಅಂತ ನಿಮ್ಮ ಅಪ್ಪ ಹಿಂಗೆ ಹೇಳ್ತೀನಿ ಅಂದ್ಯಲ್ಲ, ಹೇಳಿದ್ಯಾ? ಏನಂದ್ರು? ಇಲ್ಲ ಕಣೋ, ಎಂಗೇಜ್ಮೆಂಟ್ನ ಅವರೇ ಮುಂದಕ್ಕೆ ಹಾಕಿದ್ರು. ಸಮಯ ನೋಡ್ಕೊಂಡು ಹೇಳೋಣ ಅಂತ ನಾನೇ ಆ ವಿಷಯ ಹೇಳಿಲ್ಲ, ನೋಡಿದ್ರೆ ಅವರೇ ಮುಂದಕ್ಕೆ ಹಾಕಿದ್ರು. ಈಗ ಈ ಪೂಜೆ ಮುಗಿಸ್ಕೊಂಡು ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಕಣೋ. ಮಾಧವ ಹೋಗೋಣವೋ? ಪ್ಲೀಸ್ ಪ್ಲೀಸ್ ಮಾಧವ. ಅಲ್ಲ ಮೀರಾ, ನಾವಿಬ್ಬರೇ ಹೋದ್ರೆ ಸರಿ ಇರುತ್ತಾ? ಹಾ, ನಿಮ್ಮ ಚಿಕ್ಕಪ್ಪ ನಮ್ಗೆ ಸಪೋರ್ಟ್ ಅಂದಿಯಲ್ಲ, ಅವ್ರನ್ನ ಕರಿ, ಅವರು ಬರಲಿ. ಇಲ್ಲ ಕಣೋ, ನಾನು ಬರೋಕ್ ಹೇಳ್ದೆ, ಅದಕ್ಕೆ ಅವರು ನನಗೇನೋ ಮೀಟಿಂಗ್ ಇದೆ, ನೀವಿಬ್ರು ಹೋಗಿ ಬನ್ನಿ ಅಂದರು. ಈಗ ನಿನ್ಗೇನು, ನಮ್ಮಿಬ್ರಿಗೂ ಒಳ್ಳೇದಾಗೋದು ಇಷ್ಟ ಇಲ್ವಾ? ಹಾಗಿದ್ರೆ ಬಿಡು, ನಾವಿಬ್ರು ಹೋಗೋದು ಬೇಡ. ಹಾಗಲ್ಲ ಮೀರಾ. ಸರಿ ಹೋಗೋಣ, ಅದು ಒಂದು ಆಗ್ಬಿಡ್ಲಿ. ಮಾಧವ ಏನಪ್ಪ ನಿನ್ ಲೀಲೆ ಮಾಡಿ. ಥ್ಯಾಂಕ್ ಯು ಕಣೋ. ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ಜೂಟ್. ಏನ್ ಬಂಗಾರು, ನನ್ ಬಂಗಾರ ಜೊತೆ ಮಾತಾಡ್ತಾ ಕೂತಿದ್ಯಾ? ಏಯ್, ನಾನು ನಿನ್ನ ಫಾಲೋ ಮಾಡ್ತಿಲ್ಲ ಅಂತ ಸಿಕ್ ಸಿಕ್ತವ್ರ ಜೊತೆ ಮಾತಾಡ್ತಾ ಕೂತಿದ್ಯಾ? ಹಾ, ಏ ಗಜೇಂದ್ರ, ನಾಲ್ಗೆ ಇದೆ ಅಂತ ಏನೇನೋ ಮಾತಾಡ್ಬೇಡ. ನನಗೆ ಸಂಗೀತ ಪಾಠ ಮಾಡ್ತಿದ್ದ ಗುರುಗಳ ಮಗ ಇವರು. ನನ್ನ ಗುರುಗಳು ಹೇಗಿದ್ದಾರೆ ಅಂತ ವಿಚಾರಿಸ್ತಿದ್ದೆ ಅಷ್ಟೇ. ನಿನ್ನ ವಕ್ರ ಬುದ್ಧಿ ತಲೆಗೆ ಬೇಡ್ದಿರೋ ಆಲೋಚನೆಗಳೇ ಬರೋದು. ಓಹೋ, ಇವನ್ ಸಂಗೀತ ಮೇಷ್ಟ್ರ ಮಗನಾ? ಇರು ಇರು, ನಾನು ಸಂಗೀತ ಕಲಿಬೇಕು, ಕಲಿಯೋಣ. ಅದು ನಮ್ಗೆ ಅನ್ನ ಕೊಡೋ ದೇವ್ರು, ಅದ್ರ ಮೇಲೆ ಕಾಲಿಟ್ರೆ ಕಾಲು ಕತ್ತರಿಸ್ಬಿಡ್ತೀನಿ. ಅಯ್ಯಯ್ಯೋ, ತಪ್ಪಾಯ್ತು ಸರ್, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ನಿಮಗೆ ತಪ್ಪು ಮಾಡೋರ್ ಕಂಡ್ರೆ ಸಿಕ್ಕಾಬಟ್ಟೆ ಕೋಪ ಬರುತ್ತಲ್ವಾ? ಇವಾಗ ನೀವೇನು ಮಾಡ್ತಾ ಇರೋದು, ಇದು ತಪ್ಪಲ್ವಾ? ಇದೇ ವಿಷಯನ ನಾನು ಮನೇಲಿ ಸ್ವಲ್ಪ ಮಸಾಲೆ ಖಾರ ಮಿಕ್ಸ್ ಮಾಡಿ ಹೇಳಿದ್ರು ಅಂದರೆ ನೀನು ಇದೇ ರೋಲರ್ ಕೆಳಗಿರ್ತೀಯ, ನೈಸಾಗಿ ಮೂವ್ ಮಾಡ್ಬಿಡ್ತಾರೆ, ಹುಷಾರಾಗಿರು. ಬಂಗಾರು, ಟೇಕ್ ಇಟ್ ಈಸಿ. ನೀನ್ ಮನೆಗೆ ಹೋಗಿ ಕರಿಬೇಕಲ್ವಾ? ನಾನು ಇಲ್ಲಿ ಒಂದು ವಿಸಿಲ್ ಹೊಡೆದ್ರೆ ಸಾಕು, ಒಂದು ನಿಮಿಷದಲ್ಲಿ ಇದ್ರೆ ಕೆಳಗಿಡ್ತೀಯ. ಬನ್ರಪ್ಪ, ಬನ್ನಿ ಬನ್ನಿ, ಕರೆಯ. ಏ ಗಜೇಂದ್ರ, ಜಾಸ್ತಿ ಮಾತಾಡ್ಬೇಡ. ನಾನು ಆಗ್ಲೇನೆ ಹೇಳ್ದೆ ತಾನೆ, ನನ್ನ ಗುರುಗಳ ಬಗ್ಗೆ ವಿಚಾರಿಸ್ತಿದ್ದೆ ಅಂತ. ಜಾಸ್ತಿ ಬಿಲ್ಡಪ್ ತೋರಿಸಿದ್ರೆ ಚೆನ್ನಾಗಿರಲ್ಲ. ಮೀರಾ, ಸಂಗೀತನ ಗುರುಗಳ ಹತ್ರ ಮಾತ್ರ ಕಲಿಬೇಕು, ಮಗನ ಹತ್ರ ಎಲ್ಲ ಕಲಿಬಾರ್ದು, ಆಯ್ತಾ? ಬೀದಿ ಸುತ್ತವ್ರ ಜೊತೆ ಎಲ್ಲ ಮಾತಾಡ್ತಾ ಕೂತಿರ್ತೀಯ, ನಡಿ ಮನೆಗೆ ಹೋಗೋಣ. ಬಂದ ಆದಷ್ಟು ಬೇಗ ಬರ್ತೀನಿ, ನಿನ್ನ ಮೀಟ್ ಮಾಡ್ತೀನಿ. ಇದೇ ಕಣೋ ನಿನಗೆ, ಬರಲಾ? ಬಾಯ್. ರಾಜು, ಕೆಂಚ, ಮಂಜ ಎಲ್ಲ ಒಂದು ನಿಮಿಷ ಬಂದ್ರೆ ಇಲ್ಲಿ. ಏಯ್ ಮೀರಾ, ನಡಿ ಹೋಗೋಣ, ನಡಿ, ಟೈಮ್ ಆಯ್ತು ಅಂತ ಹೇಳ್ದಲ್ಲ. ನಡಿ, ನೆನಪಿದೆ ತಾನೆ ನಾವಿಬ್ರು ಹೋಗೋದು. ಸರಿ, ನಾನು ಇನ್ನು ಬರ್ತೀನಿ. ಪ್ರಶಾಂತ್ ಇಲ್ಲಲ್ಲ, ಅವನು ಯಾವುದೋ ಕ್ಲಾಸ್ಗೆ ಹೋಗವನೆ, ಇನ್ನೇನು ಬಂದ್ಬಿಡ್ತಾನೆ. ಶಿವು, ಓದೋದು ಓದೋದು ಅಂತ ಒತ್ತಿ ಸರಿಯಾಗಿ ಉಣದೇ ಹೋದ್ರೆ ಓದಿದ್ದು ತಲೆಗೆ ಹತ್ತಕ್ಕಿಲ್ಲ ಕಣ್ಲ. ನೀನು ಸರಿಯಾಗಿದ್ಯಾ? ಅಪ್ಪಯ್ಯ, ಇವತ್ತು ನೀವೇ ನನಗೆ ಊಟ ಮಾಡಿಸಿ. ಏನು ಹೇಳ್ತಾ ಇದ್ದಿಲ್ಲ ಮಗ,
ಶಿವು ಸೂರ್ಯ ಯಾವ ಮನೆ ಗುಟ್ಟಿಯಾನ ಇವತ್ತು? ಅಲ್ಲ ಕಣ್ಲ, ನನ್ನ ಮಗಿಗೆ ನನ್ನ ಕೈಯಾರೆ ಊಟ ಮಾಡಿಸ್ಕೊಳ ಆಸೆ ಬಂದೈತೆ ಕಣ್ಲ. ಅಲ್ಲ ಕಣ್ಮಗ, ನಾನೇ ಪಿರುತಿಯಿಂದ ಊಟ ಮಾಡಿಸ್ತೀನಿ ಅಂತ ಹೇಳಿದಾಗ ಗುರ್ರ ಅಂತ ಇದ್ದೆ, ಇವತ್ತೇನು ವಿಶೇಷ? ಅಪ್ಪಯ್ಯ, ಇದು ನಿಮ್ಮ ಕೊನೆ ಕೈ ತುತ್ತಲ್ವಾ? ಅದಕ್ಕೆ ನೀವೇ ಊಟ ಮಾಡಿಸಿ ಅಂದೆ. ಅದು ಅಪ್ಪಯ್ಯ, ನಾಳೆ ನನ್ನ ಎಂಗೇಜ್ಮೆಂಟ್ ತಾನೆ. ನಾಳೆ ತಾಂಬೂಲ ಬದಲಾಯಿಸ್ಕೊಂಡು ರಿಂಗ್ ಎಕ್ಸ್ಚೇಂಜ್ ಮಾಡಿದ್ರೆ ಅರ್ಧ ಮದ್ವೆ ಆದಂಗೆ ತಾನೆ. ಆಮೇಲೆ ನಾನು ಬೇರೆಯವ್ರ ಸೊತ್ತು. ಅದಕ್ಕೆ ಇದು ನೀವು ಕೊಡ್ತಿರೋ ಕೊನೆ ತುತ್ತು ಒಂದೆ. ಅಪ್ಪಯ್ಯ, ನಾನೇನಾದರೂ ತಪ್ಪು ಮಾತಾಡೋದ್ನ? ನೀನು ಹೇಳಿದ್ದ ದಿಟ ಕಣವ್ವ. ನಿನ್ನ ಎಂಗೇಜ್ಮೆಂಟ್ ಆದ್ಮೇಲೆ ನನಗೆ ನಿನ್ನ ಮೇಲೆ ಯಾವ ಅಧಿಕಾರನೂ ಇಲ್ಲ ಕಣವ್ವ. ಹೌದು ಕಣವ್ವ, ಇದೇ ನಾನು ನಿನಗೆ ಕೊಡೋ ಕೊನೆ ತುತ್ತು ಕಣವ್ವ. ನಾಳೆ ನೀನೊಂದು ಗಂಡನ ಸೊತ್ತಾದ್ಮೇಲೆ ನನಗೆ ನಿನ್ನ ಮೇಲೆ ಅಧಿಕಾರನೂ ಇಲ್ಲ ಕಣವ್ವ. ಯಾವಧಿಕಾರನೂ ಇಲ್ಲ. ನಿನ್ನ ಗಂಡನೇ ನಿನ್ನ ಜೋಪಾನ ಮಾಡಬೇಕು ಕಣವ್ವ. ಎಲ್ಲ ಪ್ರೀತಿನೂ ಅವನೇ ಕೊಡಬೇಕು. ಹೌದು ನನ್ನಮ್ಮ, ಹೌದು. ಇವತ್ತು ನೀನು ಸ್ವಲ್ಪ ಜಾಸ್ತಿ ತುತ್ತೆ ಉಣ್ಬೇಕಣವ. ಹಾಂ, ತಗೊಳವ ತಗೊಳವ. ಕಣ್ಣೀರು ಹಾಕ್ಬಿಡ ಕಣವ, ಕಣ್ಣೀರು ಹಾಕ್ಬಿಡ. ಸಂತೋಷ ಉಣ್ಬೇಕಣವ, ಸಂತೋಷ ಉಣ್ಬೇಕು. ತಗೊಳವ, ಸಂತೋಷ ಊಟ ಮಾಡು. ಅಳ್ಬಾರ್ದು. ಹೇ, ಕಣ್ಣೀರು ಹಾಕ್ಬಾರ್ದು. ಖುಷಿಯಾಗಿ ಉಣ್ಬೇಕು ಕಣವ, ಖುಷಿಯಾಗಿ ಉಣ್ಬೇಕು. ತುಳಸಿ ಓದ್ಕೋತಾ ಇದೆಯಾ? ಹೋ ಅಣ್ಣ. ತುಳಸಿ,
ನಾನು ಮೀರಾ ಹೊರನಾಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದೇನು ದಿಢೀರಂತ? ಅವ್ರ ಚಿಕ್ಕಪ್ಪ ಅಲ್ಲೊಂದು ಪೂಜೆಗೆ ವ್ಯವಸ್ಥೆ ಮಾಡಿದಾರಂತೆ. ಅದನ್ನ ನಾವು ಮಾಡಿದ್ರೆ ಇಬ್ಬರು ಮನೆಯಲ್ಲೂ ಮದುವೆಗೆ ಒಪ್ಕೋತಾರಂತೆ. ಅದಕ್ಕೆ ಹೋಗಿ ಬರ್ತಾ ಇದೀವಿ. ಬರೋದು ಎರಡು ದಿನ ಆಗುತ್ತೆ. ಒಳ್ಳೇದಾಯ್ತಣ್ಣ, ಹೋಗ್ಬಿಟ್ ಬಾ. ಒಟ್ಟಿನಲ್ಲಿ ಎರಡೂ ಮನೆಯಲ್ಲಿ ದೊಡ್ಡವರು ನಿಮ್ಮ ಮದುವೆಗೆ ಒಪ್ಕೊಂಡ್ರೆ ಅಷ್ಟೇ ಸಾಕು. ತುಳಸಿ, ನಾನು ಮೀರಾ ಇಬ್ಬರೇ ಹೋಗ್ತಾ ಇದೀವಿ. ಸರಿಯೇನೆ? ಏ, ನೀನು ಬರ್ತೀಯಾ ನಮ್ಮ ಜೊತೆ? ಅಣ್ಣ, ನಾನೇ ನಿಮ್ಮ ಜೊತೆ ಬರಕಾಗುತ್ತೆ? ನೀನೇನೋ ಸಿದ್ದಪ್ಪಣ್ಣನ ಜೊತೆ ಯಾವುದೋ ಕೆಲಸ ಇದೆ ಅಂತ ಹೇಳಿ ಹೋಗ್ಬೋದು, ಆದ್ರೆ ನಾನೇನು ಕಾರಣ ಹೇಳೋದು? ಅದು ಅಲ್ಲದೆ ನನ್ನ ಕಾಲೇಜ್ ಬೇರೆ ಇದೆ. ನೀವಿಬ್ರು ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಣ್ಣ. ಮುಂದೆ ಹೇಗೋ ನೀವಿಬ್ರು ಗಂಡ ಹೆಂಡತಿ ಆಗರ್ತಾನೆ. ಆದ್ರೂ ಮುತ್ತಂಗಿ, ಮದುವೆ ಮುಂಚೆ ಹೀಗೆಲ್ಲ ಹೋಗೋ? ಆದ್ರೂ ಇದ್ರೂ ಏನು ಇಲ್ಲ. ನೀವಿಬ್ರು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕಷ್ಟೇ. ಸರಿ ತಾಯಿ, ನಿಮ್ಮಪ್ಪನೇ ನಮ್ಮ ಇರೋಕೆ ಸಾಧ್ಯನಾ? ಎಷ್ಟೇ ಆದ್ರೂ ನೀನು ಈ ಮಾಧವನ ತಂಗಿ ಅಲ್ವಾ? ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನನ್ನಿಂದ ತಪ್ಪು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಟೇಕ್ ಇಟ್ ಈಸಿ ಮಾಧವ, ಟೇಕ್ ಇಟ್ ಈಸಿ. ಎಷ್ಟೇ ಆದ್ರೂ ನೀನು ಈ ತುಳಸಿ ಅಣ್ಣ ಅಲ್ವಾ? ಅದಕ್ಕೆ ಸರಿ, ನನ್ನ ಅಮ್ಮನಿಗೆ ಹೋಗಿ ಹೇಳಿ ಬರ್ತೀನಿ. ಶಾರದಾ, ಸಾರಿಗೆ ಒಗ್ಗರಣೆ ಹಾಕಿದ್ಯಮ್ಮ? ಹಾಕಿದ್ದೀನಿ ಅತ್ತೆ. ಅಮ್ಮ, ನಾನು ಎರಡು ದಿನ ಊರಲ್ಲಿ ಇರಲ್ಲ, ಸಿದ್ದಪ್ಪಣ್ಣನ ಜೊತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವುದೋ ಮದುವೆ ಡೆಕೋರೇಷನ್ ಇದೆಯಂತೆ. ಹೌದಾ? ಏ, ಅಪರೂಪವಾಗಿ ಈರಕ್ಕೆ ಬಜ್ಜಿ ಮಾಡ್ತಾ ಇದ್ದೀನಿ, ತಿನ್ಕೊಂಡು ಹೋಗೋ. ಇಲ್ಲ ಅಮ್ಮ, ಲೇಟ್ ಆಯ್ತು. ನಡೀಲಿ ನಡೀಲಿ, ಊರಲ್ಲಾಗೋ ಮದುವೆಗೆಲ್ಲ ಅಲಂಕಾರ ಮಾಡೋದು ಈ ಸಾಹೇಬ್ರೇ, ಆದ್ರೆ ತಮ್ಮ ಮದುವೆಗೆ ಅಲಂಕಾರ ಮಾಡ್ಕೊಳ್ಳೋಗಳಿಗೆ ಇನ್ನು ಕೂಡೇ ಬಂದಿಲ್ಲ. ಇವನಿಗೆ ಒಂದು ಮದುವೆ ಆಗೋ ತನಕ ಹುಚ್ಚು ಬಿಡಲ್ಲ, ನನಗೆ ಈ ಹುಚ್ಚನಿಗೆ ಅಡಿಗೆ ಬೇಯಿಸಕ್ಕೋ ಕರ್ಮ ತಪ್ಪಲ್ಲ. ಅಪ್ಪ ವೆಂಕಟೇಶ್ವರ, ಏನಪ್ಪಾ ನಿನ್ನ ದಯೆ? ಶಾರದಾ, ಅವನ್ ಹೊರಡ್ಬೇಕಾದ್ರೆ ಏನ್ ನಿನ್ ಮಾತುಗಳು? ಕೆಲ್ಸ ನೋಡು. ಆಯ್ತಪ್ಪ, ನೀನ್ ಹೋಗ್ಬಿಟ್ಟು ಹುಷಾರಾಗಿ ಹೋಗ್ಬಾ. ಸರಿ. ಅಮ್ಮ, ಮೀರನ್ನು ಒಪ್ಕೊಂಡು ಹೋದ ಶಶಾಂಕ ನಾಳೆ ಬೆಳಗ್ಗೆ ಸೂರ್ಯೋದಯ ನೋಡೋದಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ಹುಡುಗರು ಫುಲ್ ರೆಡಿ ಆಗಿದ್ದಾರೆ. ಅವನನ್ನು ಹೊಡೆದಾಕಿ ಜೈಲ್ಗೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಇದು ಒಂದೇ ಕೆಲಸ ಕಣ್ಮಗ, ನೀನು ಅಚ್ಚುಕಟ್ಟಾಗಿ ಮಾಡೋದು. ಇಲ್ಲಮ್ಮ, ಮೀರನ್ನು ಒಪ್ಕೊಂಡಿನೇ ಅವನನ್ನು ಎತ್ಬಿಡ್ಬೇಕಿತ್ತು. ನೀನು ಹೇಳ್ದೆ ಅಂತ ಸುಮ್ಮನಿದ್ದೆ. ಇಲ್ಲ ಅಂದಿದ್ರೆ? ಇಲ್ಲ ಕಣ್ಮಗ, ನಾನು ತುಂಬ ಹೊತ್ತು ಯೋಚನೆ ಮಾಡಿದೆ. ಸದ್ಯಕ್ಕೆ ಅವನಿಗೇನೂ ಆಗಬಾರ್ದು. ನಾಳೆ ಅವನು ತಾಂಬೂಲ ಬದಲಾಯಿಸೋ ಕಾರ್ಯಕ್ರಮಕ್ಕೂ ಇರಬೇಕು, ನಿಶ್ಚಿತಾರ್ಥಕ್ಕೂ ಇರಬೇಕು. ಎಂಗೇಜ್ಮೆಂಟ್ ಆದಮೇಲೆ ಇನ್ನೇನು? ಮದುವೆನೂ ಆದಂಗೇನೆ. ಆಮೇಲೆ ನನಗೇನು ಸಿಗುತ್ತೆ ಮಣ್ಣು? ಯಾಕಲ ಮಗ, ಯಾಕೆ ಕಂಗಾಲಾಗ್ತೀಯ? ನಿಶ್ಚಿತಾರ್ಥ ಮುಗಿದ ತಕ್ಷಣ ಎಲ್ಲ ಮುಗೀತು ಅಂತ ತಿಳ್ಕೊಬೇಡ. ಕತೆ ಶುರು ಆಗೋದೇ ಅಲ್ಲಿಂದ. ನಿಶ್ಚಿತಾರ್ಥನೂ ಮುಗಿದು ಮದುವೆಗೆ ಎಲ್ಲ ತಯಾರಿನೂ ಆಗ್ಲಿ, ಆದ್ರೆ ಮದುವೆ ದಿನ ಮುಹೂರ್ತದ ಟೈಮ್ಗೆ ಗಂಡ ಮಾತ್ರ ಕಾಣಿಸ್ಕೋಬಾರ್ದು. ಅಮ್ಮ, ಗಂಡು ಕಾಣಿಸಿಲ್ಲ ಅಂದ್ರೆ ಏನಮ್ಮ ಆಗುತ್ತೆ? ಮದುವೆ ನಿಂತೋಗುತ್ತೆ ಅಷ್ಟೇ. ಅದರಿಂದ ನನಗೇನು ಸಿಕ್ತಂಗಾಯ್ತು? ಲೇ ಮಂಗ್ತಿಣ್ಣೆ, ನಿನ್ನ ತಲೆಯಲ್ಲಿ ಜೇಡಿ ಮಣ್ಣು ಬಿಟ್ರೆ ಬೇರೆ ಏನು ಇಲ್ಲ. ಮಗ, ಹಸೆ ಮನೆ ಮೇಲೆ ಹೆಣ್ಣಿದೆ, ಗಂಡಿಲ್ಲ ಅಂದ್ರೆ
ಮುಹೂರ್ತ ಮೀರೋಕ್ ಮುಂಚೆ ತಾಳಿ ಕಟ್ಟೋದಿಕ್ಕೆ ಗಂಡು ಹುಡುಕ್ಲೇಬೇಕಾ? ಆ ಗಂಡು ಯಾರು ಅನ್ಕೊಂಡೆ? ನೀನೆ ಕಣ್ಲ ಮಗ. ಅಯ್ಯೋ ಅಮ್ಮ ಅಮ್ಮ, ಅಯ್ಯಯ್ಯೋ ಅಮ್ಮ, ಯು ಆರ್ ಗ್ರೇಟ್ ಅಮ್ಮ. ಎಂತ ಮಾಸ್ಟರ್ ಪ್ಲಾನ್ ಅಮ್ಮ ನಿಂದು. ಅಯ್ಯೋ ಮಾವ ಗಂಡು ಕಾಣ್ತಿಲ್ಲ ಅಂತ ಹೆದರ್ಕೊಂಡು ಗಜೇಂದ್ರ ನೀನೇ ಕಂಡ ನಂಗೆ ದಿಕ್ಕು. ನನ್ನ ಮಗಿಗೆ ಹೆಂಗಾದ್ರೂ ಬಾಳ್ ಕೊಡ್ಲಾ ಅಂತ ಕೇಳ್ಕೊಂಡಾಗ ನಾವು ಆಸೆ ಮನೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಅಯ್ಯಯ್ಯೋ ಅಮ್ಮ 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 ಅಮ್ಮ. ಮಗ ನೀನ್ ಹೀಗೆ ಹೀಗೆ ಯಾವಾಗ್ಲೂ ನಗ್ನಗ್ದ ಖುಷಿಯಾಗಿರ್ಬೇಕು ಕಣ್ಣ. ನನಗೆ ಬೇರೆ ಏನು ಬೇಡ ಮಗ.